ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೇನೆ ವೈ ಬಿ ವೈ ಫಂಡ್ ಬಗ್ಗೆ ನಾನು ಇವತ್ತು ಹೇಳಬೇಕಂತೇಳಿ ಸಂಪೂರ್ಣ ಮಾಹಿತಿಯನ್ನು ಹೇಳಬೇಕಂತೇಳಿ ಬರ್ತಾಯಿದ್ದೀನಿ ಅದಕ್ಕಿಂತ ಮೊದಲನೇದಾಗಿ ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ಇರಲಿ ಯಾಕಂತೇಳಿದರೆ ವಿಡಿಯೋಗಳನ್ನು ನೋಡಿ ಬೇರೆಯವರ ಮಾತಿನಿಂದ ಮತ್ತು ಬೇರೆಯವರ ಬಣ್ಣ ಬಣ್ಣದ ಮಾತುಗಳಿಗೆ ಮರಳಾಗಿ ನಿಮ್ಮ ನೀವು ಹಣವನ್ನು ಕಳೆದುಕೊಂಡರೆ ಅದಕ್ಕೆ ನೀವೇ ಜವಾಬ್ದಾರಿ ಯಾವುದೇ ಒಬ್ಬ ವ್ಯಕ್ತಿಯು ಜವಾಬ್ದಾರಿಯಲ್ಲ ಯಾವುದೇ ಒಬ್ಬ ವ್ಯಕ್ತಿಯು ಕಾರಣಕರ್ತನಲ್ಲ ಅಂಥೇಳಿ ನಾನು ಹೇಳ್ತೇನೆ ಮತ್ತು ಯಾವುದೇ ಒಂದು ಆಗಿ ಹೇಳ್ತಕ್ಕಂಥ ವಿಡಿಯೋಗಳು ಆಗಿರೋದಿಲ್ಲ ಒಬ್ಬ ವ್ಯಕ್ತಿಯನ್ನು ಮರಳು ಮಾಡಿ ಹಣವನ್ನು ಮೋಸ ಮಾಡಿ ಲಪಟಾಯಿಸುವ ಕೆಲಸವು ನಾವು ಮಾಡೋದಿಲ್ಲ ಅಂತ ಹೇಳ್ತೇನೆ ಪ್ರಾರಂಭದಲ್ಲಿ ನಿಮ್ಮ ಹಣ ನೀವೇ ನಿರ್ಧಾರ ಮಾಡಬೇಕು ಬೇರೆಯವರು ಕಸಿದುಕೊಂಡು ಹಾಕಿಕೊಳ್ಳು ಹಾಕುವ ಈ ಒಂದು ಕಾರ್ಯಕ್ರಮವಲ್ಲ ನಾನು ವೈ ಬಿ ವೈ ಫಂಡ್ ಬಗ್ಗೆ ನಾನು ಸಂಪೂರ್ಣವಾಗಿ ನಾನು ಮಾಹಿತಿಯನ್ನು ಹೇಳಬೇಕು ವೈ ಬಿ ವೈ ಫಂಡ್ ಬಗ್ಗೆ ನೀವು ಇನ್ನೂ ತಿಳಿದುಕೊಳ್ಬೇಕಂತೇಳಿದ್ರೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಹಾಗೆ ವೈ ಬಿ ವೈ ಫಂಡ್ ಬಗ್ಗೆ ನಿಮಗೆ ಇರತಕ್ಕಂಥ ನಂಬಿಕೆ ಎಷ್ಟು ಪರ್ಸೆಂಟೇಜ್ನಲ್ಲಿ ಇದೆ ಅಂತೇಳಿದರೆ ಟೆನ್ ಪರ್ಸೆಂಟ್ನಷ್ಟು ಮಾತ್ರ ವೈ ಬಿ ವೈ ಫಂಡ್ ಬಗ್ಗೆ ನಿಮಗೆ ನಂಬಿಕೆ ಇದೆ ಇನ್ನು ತೊಂಬತ್ತು ಪರ್ಸೆಂಟಷ್ಟು ನಂಬಿಕೆ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತೇಳಿದ್ರೆ ಹಂಡ್ರೆಡ್ ಅಷ್ಟೇ ಈ ಕಂಪ್ನಿ ಸಹಿತ ಒಂದಿಲ್ಲ ಒಂದಿನ ಈ ಕಂಪ್ನಿ ಮೋಸ ಮಾಡಿ ಜನರಿಗೆ ಮೋಸ ಮಾಡಿ ಹೋಗ್ತದೆ ಅನ್ನೋ ಒಂದು ಹಂಡ್ರೆಡ್ ಪರ್ಸೆಂಟಷ್ಟು ನಂಬಿಕೆ ಮಾತ್ರ ಇದೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇರ್ತಕ್ಕಂಥ ಕಂಪನಿ ವೈ ಬಿ ವೈ ಕಂಪನಿ ಅಂದರೆ ಒಂದಿಲ್ಲ ಒಂದಿನ ಯಾವತ್ತಾದರೂ ಜನರಿಗೆ ಕೈ ಕೊಟ್ಟು ಹೋಗ್ತದೆ ಅನ್ನೋದು ಈ ಒಂದು ಸಬ್ಜೆಕ್ಟ್ನೊಂದಿಗೆ ನಾನು ನಿಮ್ಮ ಮುಂದೆ ನಾನು ಬರ್ತಾಯಿದ್ದೀನಿ ಮೊದಲನೇದಾಗಿ ಈ ವೈ ಬಿ ವೈ ಫಂಡ್ ಅನ್ನೋದು ಸಾಕಷ್ಟು ಈ ಇದು ಒಂದು ಕಂಪ್ನಿ ಬಂದು ಕ್ರಿಪ್ಟೋ ಬೇಸ್ಡ್ ಮೇಲೆ ವರ್ಕ್ ಮಾಡ್ತದೆ ಕ್ರಿಪ್ಟೋ ಬೇಸಿಡ್ ಮೇಲೆ ವರ್ಕ್ ಮಾಡ್ತದೆ ಅದು ಟ್ರೇಡಿಂಗ್ ಮಾಡಿ ನಮಗೆ ಪ್ರಾಫಿಟನ್ನು ಕೊಡ್ತದೆ ಅದು ಆಟೋಮೆಟಿಕ್ ಟ್ರೇಡ್ ಆಗ್ತದೆ ನಾವು ಟ್ರೇಡ್ ಮಾಡ್ತಕ್ಕಂಥದ್ದಲ್ಲ ಜಸ್ಟ್ ಸಿಗ್ನಲನ್ನು ನಾವು ಟಚ್ ಮಾಡಿ ಬಿಟ್ರೆ ವಿತಿನ್ ಸೆಕೆಂಡ್ ಒಳಗಡೆ ನಿಮಗೆ ನಿಮ್ಮ ವ್ಯಾಲೆಟ್ಗೆ ಹಣ ಬರ್ತದೆ ಟ್ರೇಡಿಂಗ್ನಲ್ಲಿ ಪ್ರಾಫಿಟ್ ಆಗಿರ್ತಕ್ಕಂಥ ಹಣ ಅದು ಸೆಟ್ಲ್ಮೆಂಟ್ ರೂಪದಲ್ಲಿ ಎಷ್ಟು ತೆಗೆದುಕೊಂಡಿರ್ತಾರೆ ಮತ್ತು ಎಷ್ಟು ಆ ಹಣಕ್ಕೆ ಎಷ್ಟು ಹಣವನ್ನು ತೆಗೆದುಕೊಂಡು ಅದರಲ್ಲಿ ಎಷ್ಟು ಪ್ರಾಫಿಟನ್ನು ಮಾಡಿ ಸೆಟ್ಲ್ಮೆಂಟ್ ರೂಪದಲ್ಲಿ ಅವನು ತೋರಿಸ್ತಾನೆ ಯಾರು ವೈ ಬಿ ವೈ ಫಂಡದವನು ಓಕೆ ಈ ಒಂದು ಕಂಪ್ನಿ ಬಂದು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ನಮ್ಮ ಇಂಡಿಯಾದಲ್ಲಿ ಇದೆಯಾ ಅಂತ ಅನಿಸುತ್ತೆ ಇದು ಈಗಾಗಲೇ ಬಂದು ಒಂದು ಮೂರು ನಾಲ್ಕು ತಿಂಗಳು ಆಗಿರಬಹುದು ಅಂಥೇಳಿ ನನ್ನ ಅಭಿಪ್ರಾಯ ಮತ್ತು ನಮ್ಮ ಮೇಲೆ ಇರ್ತಕ್ಕಂಥವ್ರು ಸಹಿತ ಹೇಳಿರ್ತಕ್ಕಂಥ ಒಂದು ಅಭಿಪ್ರಾಯದ ಮೂಲಕ ನಾನು ಈ ವಿಷಯವನ್ನು ತಿಳಿಸ್ತಾ ಇದ್ದೀನಿ ಮತ್ತು ನೀವು ಈ ಕಂಪನಿಗೆ ಸೇರಿ ಇಲ್ಲ ಸೇರದೇ ಇರಿ ಅದು ನನಗೇನು ಸಂಬಂಧವಿಲ್ಲ ನಾವು ಟೆಕ್ನಿಕಲ್ ಆಗಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಇದು ಬಂದು ಪ್ರಾರಂಭದಲ್ಲಿ ಸೇರ್ತಕ್ಕಂಥ ವ್ಯಕ್ತಿಗೆ ಆರು ಪರ್ಸೆಂಟನ್ನು ಟ್ರೇಡಿಂಗ್ ಪ್ರಾಫಿಟನ್ನು ಕೊಡ್ತದೆ ಆರು ಪರ್ಸೆಂಟಿಂದ ಹನ್ನೆರಡು ಪರ್ಸೆಂಟ್ವರೆಗೂ ಪ್ರಾಫಿಟ್ ಕೊಡ್ತಕ್ಕಂಥ ಒಂದು ಕಂಪನಿ ಇದರಲ್ಲಿ ಸಹಿತ ನಾವು ಸಾಕಷ್ಟು ಅರ್ನಿಂಗನ್ನು ಮಾಡಬಹುದು ಬಟ್ ಇಲ್ಲಿ ಜಸ್ಟ್ ನಾನು ಹೋಮ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಡೆಪಾಸಿಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಕುರಿತು ಇಲ್ಲಿ ಡೆಪಾಸಿಟ್ ಆಪ್ಷನ್ ಇದೆ ಜಸ್ಟು ನೋಡಿ ಜಸ್ಟ್ ನೋಡಿ ಇಲ್ಲಿ ಆರು ಸಾವಿರ ಕೊಟ್ಟಿದ್ದಾನೆ ಇಲ್ಲಿ ಮೂರು ಸಾವಿರ ಕೊಟ್ಟಿದ್ದಾನೆ ನೀವು ಮೂರು ಸಾವಿರದಿಂದ ಸಹಿತ ನೀವು ಜಾಯಿನ್ ಆಗಬಹುದು ಕಂಪನಿ ಬಟ್ ಇಲ್ಲಿ ಆರು ಸಾವಿರ ಕೊಟ್ಟಿದ್ದಾರೆ ಅಂತೇಳಿ ಸಾಕಷ್ಟು ಜನರು ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಆರು ಸಾವಿರದಿಂದ ಮೂವತ್ತು ಸಾವಿರದವರೆಗೂ ಇತ್ತು ಬಟ್ ಆದರೆ ಮೂವತ್ತು ಸಾವಿರ ಅನ್ನೋ ಒಂದು ಆಪ್ಷನನ್ನು ತೆಗೆದಿದ್ದೇನೆ ಮೂರು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ನೀವು ಹಣವನ್ನು ಹಾಕಿಕೊಳ್ಳಬಹುದು ಆ ಥರ ಆಪ್ಷನ್ನು ಫಸ್ಟು ಸ್ಟಾರ್ಟಿಂಗೇ ನಾವು ಮೂರು ಸಾವಿರ ಕೊಟ್ಟು ಜಾಯಿನ್ ಆಗಬೇಕು ಮೂರು ಸಾವಿರದಿಂದ ಆರು ಸಾವಿರ ಆದ್ರೂ ಹಾಕ್ಕೊಬೋದು ಎಂಟು ಸಾವಿರ ಆದ್ರೂ ಹಾಕಿಕೊಳ್ಬೋದು ಒಂಬತ್ತು ಸಾವಿರ ಆದರೂ ಹಾಕಿಕೊಳ್ಬೋದು ಹತ್ತು ಸಾವಿರ ಆದ್ರೂ ಹಾಕಿಕೊಳ್ಬೋದು ಇಪ್ಪತ್ತು ಸಾವಿರ ಆದರೂ ನೀವು ಹಾಕಿಕೊಂಡು ಆಲ್ಮೋಸ್ಟ್ ಅಲ್ಲೂ ನೀವು ಪೇಮೆಂಟನ್ನು ಡೆಪಾಸಿಟನ್ನು ಮಾಡಬೇಕಾದ್ರೆ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಪೇ ಟಿ ಎಮ್ಮನ್ನು ಯೂಸ್ ಮಾಡಿ ಪೇ ಟಿ ಎಮ್ ಮೂಲಕ ನೀವು ಪೇಮೆಂಟನ್ನು ಮಾಡಿದರೆ ಬೇಗ ಡೆಪಾಸಿಟ್ ಆಗ್ತದೆ ಮತ್ತು ಯಾವುದೇ ಟೆಕ್ನಿಕಲ್ ಸಮಸ್ಯೆಗಳು ಇರೋದಿಲ್ಲ ಅಂಥೇಳಿ ನನ್ನ ಅಭಿಪ್ರಾಯದಲ್ಲಿ ತಿಳಿಸ್ತಾ ಇದ್ದೇನೆ ಓಕೆ ಇಲ್ಲಿ ನಾನು ಪೇಮೆಂಟ್ ಮೆಥಡ್ ಬಗ್ಗೆ ಹೇಳಿದೆ ಹಾಗೆ ವಿತ್ಡ್ರಾ ಮಾಡ್ಕೊಳ್ಳೋದ್ರ ಕುರಿತು ಸಹ ನಾನು ಹೇಳಿದೆ ಓಕೆ ಇದು ವಿತ್ಡ್ರಾ ಮಾಡ್ಕೊಳ್ತಕ್ಕಂಥ ಒಂದು ಆಪ್ಷನ್ನು ವಿತ್ಡ್ರಾ ಮಾಡ್ಕೊಳ್ಳೋದು ಬ್ಯಾಲೆನ್ಸ್ ಬಂದು ಮತ್ತು ಸ್ಯಾಲ್ರಿ ಬ್ಯಾಲೆನ್ಸ್ ಎರಡು ರೂಪದಲ್ಲಿ ತೋರಿಸ್ತವೆ ಬ್ಯಾಲೆನ್ಸ್ ನೀವು ಸ್ಯಾಲ್ರಿ ಬ್ಯಾಲೆನ್ಸನ್ನು ನೀವು ವಿತ್ಡ್ರಾ ಮಾಡ್ಕೋಬೇಕಂತ ಹೇಳಿದರೆ ಇಲ್ಲೇ ಕೊಟ್ಟಿದ್ದಾನೆ ನೋಡಿ ಆಪ್ಷನನ್ನು ಇಲ್ಲೇನಂತ ಕೊಟ್ಟಿದ್ದಾನೆ ವಿತ್ಡ್ರಾ ಚಾರ್ಜಲ್ಲಿ ಬಂದು ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಕಟ್ ಆಗ್ತದೆ ಟೈಮ್ ಮಂಡೇ ಟು ಫ್ರೈಡೆ ಸೋಮವಾರದಿಂದ ಶುಕ್ರವಾರ ವಿತ್ಡ್ರಾ ಮಾಡ್ಕೊಳ್ತಕ್ಕಂಥ ಟೈಮಿಂಗ್ ಇರ್ತದೆ ಅದು ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನೀವು ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನೀವು ವಿತ್ಡ್ರಾ ಮಾಡ್ಕೊಳ್ಬಹುದು ಯಾವುದು ಸೋಮವಾರದಿಂದ ಶುಕ್ರವಾರದವರೆಗೆ ಯಾವುದು ಮೇನ್ ಬ್ಯಾಲೆನ್ಸ್ ಈ ಬ್ಯಾಲೆನ್ಸ್ ಅಸೆಟ್ ಟೋಟಲ್ ಅವೈಲೇಬಲ್ ಬ್ಯಾಲೆನ್ಸ್ ಏನಿದೆ ಅಲ್ವಾ ಇದು ಈ ಅವೈಲೇಬಲ್ ಬ್ಯಾಲೆನ್ಸನ್ನು ನೀವು ವಿತ್ಡ್ರಾ ಮಾಡ್ಕೋಬೇಕಂದ್ರೆ ಸೋಮವಾರದಿಂದ ಶುಕ್ರವಾರ ಮತ್ತು ಶನಿವಾರ ಭಾನುವಾರವನ್ನು ಸಹಿತ ನಾವು ಸೋಮವಾರದಿಂದ ಭಾನುವಾರದವರೆಗೂ ವಿತ್ಡ್ರಾ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು ಈ ಸ್ಯಾಲ್ರಿ ಬ್ಯಾಲೆನ್ಸು ಸ್ಯಾಲ್ರಿ ಬ್ಯಾಲೆನ್ಸ್ ಜೊತೆ ಟೈಮಿಂಗ್ ಮಾತ್ರ ಸೇಮ್ ಇದೆ ವಾರ ಮಾತ್ರ ಚೇಂಜ್ ಇದೆ ಓಕೆ ಸ್ಯಾಲ್ರಿ ಬ್ಯಾಲೆನ್ಸ್ಗೆ ಕಂಟಿನ್ಯೂ ಕೊಟ್ಟಿದ್ದಾನೆ ಇದು ಅವೈಲೇಬಲ್ ಬ್ಯಾಲೆನ್ಸಿಗೆ ಬಂದು ಸೋಮವಾರದಿಂದ ಶುಕ್ರವಾರ ಫಿಕ್ಸ್ ಅದು ಸೋಮ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನಾವು ಹಣವನ್ನು ವಿತ್ಡ್ರಾ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾನೆ ಓಕೆ ಇದು ನಾನು ಹೇಳಿದೆ ನೆಕ್ಸ್ಟ್ ಬಂದು ನಾನು ಇಲ್ಲಿ ಮಾರ್ಕೆಟ್ ಬಗ್ಗೆ ನಾನು ಹೇಳ್ತೇನೆ ನಿಮಗೆ ಪ್ರತಿಯೊಂದರಲ್ಲಿ ಇಲ್ಲಿ ಫೈಂಡ್ ಅಂತ ಕೊಟ್ಟಿರ್ತಾರೆ ನೋಡಿ ಅಲ್ಲ ಮೆಸೇಜ್ ಅಂತ ಹಾಂ ಸಾರಿ ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿದಿನ ನಿಮಗೆ ಟ್ರೇಡಿಂಗ್ ಮಾಡಲಿಕ್ಕೆ ಸಿಗ್ನಲ್ ಕೆಲವೊಬ್ಬರಿಗೆ ವಾಟ್ಸಪ್ನಲ್ಲಿ ನಾವು ಜಾಯ್ನ್ ಆಗಿಲ್ಲ ಅಫಿಷಿಯಲ್ ಗ್ರೂಪ್ನಲ್ಲಿ ಅವ್ನು ಮೆಸೇಜ್ ಕೊಡ್ತಕ್ಕಂಥದ್ದನ್ನು ನೋಡಿಕೊಂಡು ನಾವು ಪ್ರತಿದಿನ ಟ್ರೇಡಿಂಗ್ ಮಾಡಬೇಕಲ್ಲ ಸರ್ ಅದು ಯಾವ ಅದು ನಮಗೆ ವಾಟ್ಸಪ್ ಗ್ರೂಪ್ನಲ್ಲಿ ಜಾಯ್ನ್ ಆಗಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಜನರು ಕಂಪ್ಲೇಂಟನ್ನು ಮಾಡಿದ್ದಾರೆ ನನಗೆ ಫೋನ್ ಮೂಲಕ ಮೆಸೇಜ್ ಮೂಲಕ ತಿಳಿಸಿರ್ತಕ್ಕಂಥವ್ರಿಗೆ ನಿಮಗೆ ಅಫಿಷಿಯಲ್ ಗ್ರೂಪ್ನಲ್ಲಿ ಜಾಯ್ನ್ ಆಗಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ತಿಳಿದ್ರು ಸಹಿತ ಇಲ್ಲಿ ಚಾನಲ್ ಅಂತ ಇದೆ ನೋಡಿ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿದಿನ ಬರ್ತಕ್ಕಂಥ ಟ್ರೇಡಿಂಗ್ ಸಿಗ್ನಲ್ಸ್ ಇಲ್ಲೇ ಇರುತ್ತೆ ನೋಡಿ ರೇಡಿಂಗ್ ಇನ್ಸ್ಟ್ರಕ್ಷನ್ ಪ್ರಾಡಕ್ಟ್ ಬಂದು ಡಿ ಓಟ್ ಅಂತ ಬಂದಿದೆ ಟ್ರೆಂಡ್ ಬಂದು ಪುಟ್ ಅಂತ ಬಂದಿದೆ ಇದು ಬಂದು ಆರರಿಂದ ಹನ್ನೆರಡು ಪರ್ಸೆಂಟ್ವರೆಗೂ ಕೊಡ್ತಾನೆ ಅರುವತ್ತು ನಿಮಿಷಗಳು ಮಾತ್ರ ಇರ್ತದೆ ಎಂಟರಿಂದ ಒಂಬತ್ತು ಗಂಟೆವರೆಗೂ ಮಾತ್ರ ಇದು ಟ್ರೇಡಿಂಗ್ ಸಿಗ್ನಲ್ ಇರ್ತದೆ ನೀವು ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು ಅದು ರಾ ಸ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನೀವು ಟ್ರೇಡಿಂಗನ್ನು ಮಾಡಿ ಮುಗಿಸಬೇಕು ಮುಗಿಸಿಲ್ಲ ಅಂತೇಳಿದ್ರೆ ನಿಮಗೆ ಅವತ್ತಿನ ದಿನ ಲಾಸ್ ಆಗ್ತದೆ ಮತ್ತು ಎರಡು ಮೂರು ಪಟ್ಟು ನಿಮಗೆ ಕಟ್ ಮಾಡೋ ಚಾನ್ಸಸ್ಗಳು ಇರ್ತವೆ ಕಂಪ್ನಿದವನು ಆ ದಿನ ಅದಕ್ಕಾಗಿ ಫ್ರೆಂಡ್ಸ್ ಇಲ್ಲಿ ಪ್ರತಿದಿನವೂ ಯಾವುದೇ ಲಾಸ್ ಆಫ್ ಡೇ ಅನ್ನೋದು ಇರೋದಿಲ್ಲ ಲಾಸ್ ಆಫ್ ಡೇ ಅನ್ನೋದು ಇರೋದಿಲ್ಲ ಪ್ರತಿದಿನವೂ ನಮಗೆ ಪ್ರಾಫಿಟನ್ನು ಕೊಡ್ತಾ ಕೊಡ್ತಿದ್ದಾನೆ ಓಕೆ ವಾರದಲ್ಲಿ ಏಳು ದಿನ ಇತ್ತು ಏಳು ದಿನವೂ ನಮಗೆ ಪ್ರಾಫಿಟ್ ಕೊಡ್ತಾನೆ ಇಲ್ಲಿ ನೀವು ತಿಳ್ಕೊಬೇಕು ಒಬ್ಬ ವ್ಯಕ್ತಿಯನ್ನು ಸೇರಿಸಿದರೆ ಒಂದು ಪರ್ಸೆಂಟು ಟ್ರೇಡಿಂಗ್ ಜಾಸ್ತಿ ಆಗ್ತದೆ ಏಳು ಪರ್ಸೆಂಟು ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಹತ್ತು ಜನ ಸೇರಿಸಿದ್ರೆ ಹತ್ತು ಪರ್ಸೆಂಟು ಹೀಗೆ ಹನ್ನೊಂದು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹತ್ತು ಜನರ ಮೇಲೆ ಸೇರಿಸಿದರೆ ಹನ್ನೊಂದು ಹನ್ನೆರಡು ಪರ್ಸೆಂಟು ಕೊಡ್ತಾನೆ ಓಕೆ ನಿಮಗೆ ನಿಮ್ಮಲ್ಲಿ ಅಲ್ಲೇ ನೀವು ಅಮೌಂಟನ್ನು ಬಿಟ್ಕೊಂಡ್ರೆ ಮಲ್ಟಿಪಲ್ ಆಗಿ ಟ್ರೇಡಿಂಗ್ ಮಾಡಿ ಕೊಡ್ತಾನೆ ಓಕೆ ನಿಮಗೆ ಎಲ್ಲಿ ಸಿಗ್ನಲ್ ಬರ್ತದೆ ಅನ್ನೋದು ಇಲ್ಲಿ ತೋರಿಸಿದೆ ಚಾನಲ್ ಇದೆ ಅಲ್ವಾ ಮೇಲೆ ಹೋಮ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಅಂತ ಇದೆ ಓಕೆ ನಾನು ನಿಮ್ಗೆ ಇನ್ನೊಂದು ಮಾತು ಹೇಳ್ತೇನೆ ನಿಮಗೆ ನಾವು ಅಫಿಷಿಯಲ್ ಗ್ರೂಪಿಗೆ ಜಾಯ್ನ್ ಆಗಬೇಕು ಸರ್ ಅಫಿಷಿಯಲ್ ಗ್ರೂಪ್ನಲ್ಲಿ ಮೆಸೇಜ್ಗಳನ್ನು ಹಾಕ್ತಿರ್ತಾನೆ ಮತ್ತು ನಾವು ಕಸ್ಟಮರ್ ಸರ್ವೀಸ ಜಾಯ್ನ್ ಹೇಳಿದ್ರೆ ಇಲ್ಲೇ ಇದೆ ನೋಡಿ ಸರ್ವೀಸ್ ಅಂತೇಳಿ ಇಲ್ಲಿದೆ ತಾನೇ ಲವ್ ಸಿಂಬಲ್ಲು ಈ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ವಾಟ್ಸಪ್ ಸಿಂಬಲ್ ಕಾಣಿಸುತ್ತಾನೆ ಈ ವಾಟ್ಸಪ್ ಸಿಂಬಲ್ ಮೇಲೆ ಕಳಿಸಿ ನೀವು ಯು ಐ ಡಿ ನಂಬರನ್ನು ಕಳಿಸಿ ನಿಮ್ಮದೇನ ಇದು ನಂಬರ್ ಅಂತ ಕೇಳ್ತಾರೆ ಅವರು ಕ್ಲಾರಿಫಿಕೇಷನ್ ಕೊಡ್ತಾರೆ ನೀವು ಅದೇ ಆ ನಂಬರು ನಮ್ಮದೇ ಅದಕ್ಕೆ ವಾಟ್ಸಪ್ಪಲ್ಲಿ ನೀವು ಬೈ ಚಾನ್ಸ್ ಆಗಿ ಬೇರೆ ನಂಬರನ್ನು ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಟೆಕ್ನಿಕಲ್ ಆಗಿ ಮಾಹಿತಿಯು ಗೊತ್ತಿಲ್ಲದೆ ಇರೋರಿಗೆ ನೀವು ಕ್ಯೂ ಎಲ್ ಎಫ್ನಲ್ಲಿ ಜಾಯ್ನ್ ಆಗಿದ್ದರೆ ಕ್ಯೂ ಎಲ್ ಒ ಎಫ್ನಲ್ಲಿ ಯಾವ ಫೋನ್ ನಂಬರು ಮೇಲ್ ಐ ಡಿ ಮತ್ತು ಇನ್ನೊಂದು ಬ್ಯಾಂಕ್ ಅಕೌಂಟ್ ನಂಬರು ಈ ಮೂರು ಏನು ಕೊಟ್ಟಿದಿರಲ್ವಾ ಬ್ಯಾಂಕ್ ಅಕೌ ಫೋನ್ ನಂಬರ್ ಮೇಲ್ ಐ ಡಿ ಬ್ಯಾಂಕ್ ಅಕೌಂಟ್ ನಂಬರನ್ನು ಚೇಂಜ್ ಮಾಡಿ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಮಾಡೋ ಸಮಯದಲ್ಲಿ ಕ್ಯೂ ಎಲ್ ಒಫ್ನಲ್ಲಿ ಯಾವ ನಂಬರನ್ನು ಕೊಟ್ಟಿದ್ರ ಆ ನಂಬರನ್ನು ಬಿಟ್ಟು ಬೇರೆ ನಂಬರನ್ನು ನೀವು ಬೇರೆ ನಂಬರ್ದಿಂದ ನೀವು ರಿಜಿಸ್ಟ್ರೇಷನ್ ಮಾಡಬೇಕು ಹಾಗೆ ಮೇಲ್ ಐ ಡಿ ಕ್ಯೂ ಎಲ್ ಎಫ್ಗೆ ಯಾವುದು ಕೊಟ್ಟಿರ್ತೋ ಆ ನಮ್ಮ ಆ ಮೇಲ್ ಐಡಿಯನ್ನು ಬಿಟ್ಟು ಬೇರೆ ಮೇಲ್ ಐ ಡಿಯನ್ನು ಕೊಡಬೇಕು ಹಾಗೆ ಬ್ಯಾಂಕ್ ಅಕೌಂಟ್ ನಂಬರು ಸಹಿತ ನೀವು ಕ್ಯೂ ಎಲ್ ಎಫ್ದಲ್ಲಿ ಯಾವ ಬ್ಯಾಂಕ್ ಅಕೌಂಟ್ ನಂಬರನ್ನು ಕೊಟ್ಟಿರ್ತೋ ಆ ಬ್ಯಾಂಕ್ ಅಕೌಂಟನ್ನು ಬಿಟ್ಟು ಬೇರೆ ಬ್ಯಾಂಕ್ ಅಕೌಂಟನ್ನು ನೀವು ಇಲ್ಲಿ ಆ್ಯಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗ್ತದೆ ಓಕೆ ಅಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ನೀವು ಇತ್ತಡದಲ್ಲಿ ಬಂದು ನೀವು ಬೈಂಡ್ ಮಾಡಬೇಕು ಬ್ಯಾಂಕ್ ಅಕೌಂಟಿಗೆ ಬೈಂಡಿಂಗ್ ಮಾಡಬೇಕಾಗ್ತದೆ ಅದು ನಿಮಗೆ ನೆನಪಿರಲಿ ಓಕೆ ಇಲ್ಲಿ ನಾನು ಮಾರ್ಕೆಟ್ ಬಗ್ಗೆ ಹೇಳಿದೆ ಮತ್ತು ಇನ್ನೊಂದು ಸಿಗ್ನಲ್ ಹೇಳಿದೆ ಮತ್ತು ಇನ್ನೊಂದು ಕಸ್ಟಮರ್ ಸರ್ವಿಸ್ ಬಗ್ಗೆ ಹೇಳಿದ್ದೀನಿ ಓಕೆ ನೆಕ್ಸ್ಟ್ ಬಂದು ಇಲ್ಲಿ ನಮ್ಮ ಟೀಮ್ ಎಷ್ಟು ಜನ ನಾವು ಸೇರಿಸಿದರೆ ಎಷ್ಟು ಅಂಥೇಳಿ ನೋಡಿ ನನ್ನ ಕೆಳಗಡೆ ನೂರ ಒನ್ ಟ್ವೆಂಟಿ ನೈನ್ ಮೆಂಬರ್ಸ್ ರಿಜಿಸ್ಟ್ರೇಷನ್ ಆಗಿದ್ದಾರೆ ಬಟ್ ಟ್ವೆಂಟಿ ಟೂ ಮೆಂಬರ್ಸು ಅಮೌಂಟನ್ನು ಹಾಕಿಕೊಂಡಿದ್ದಾರೆ ಲೆವೆಲ್ ಟೂ ಅದರಲ್ಲಿ ತರ್ಟಿ ಫೋರ್ ಮೆಂಬರ್ಸು ರಿಜಿಸ್ಟ್ರೇಷನ್ ಆಗಿದ್ದಾರೆ ಆದರೆ ಟ್ವೆಲ್ ಮೆಂಬರ್ಸ್ ಅಂದರೆ ಹನ್ನೆರಡು ಜನ ರೀಚಾರ್ಜ್ ಮಾಡಿಕೊಂಡಿದ್ದಾರೆ ಲೆವೆಲ್ ತ್ರೀ ಅದರಲ್ಲಿ ಸೆವೆನ್ ಮೆಂಬರ್ಸ್ ರಿಜಿಸ್ಟ್ರೇಷನ್ ಆದರೆ ಫೈವ್ ಮೆಂಬರ್ಸ್ ಅಂದರೆ ಐದು ಜನರು ರೀ ರೀಚಾರ್ಜ್ ಮಾಡಿಕೊಂಡಿದ್ದಾರೆ ಓಕೆ ಟೀಮ್ ಬಗ್ಗೆ ನಾನು ಹೇಳಿದ್ದೀನಿ ಇಲ್ಲಿ ಪ್ರತಿಯೊಬ್ಬರು ನೀವು ಟೆಕ್ನಿಕಲ್ ಆಗಿ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ನಾನು ಈ ವಿಡಿಯೋ ಕಳಗಡೆ ರೆಫ್ರಲ್ ಲಿಂಕನ್ನು ಕೊಟ್ಟಿರ್ತೇನೆ ನೀವು ಜಾಯಿನ್ ಆಗ್ಬೋದು ಆ ರೆಫರಲ್ ಲಿಂಕ್ ನಿಮಗೆ ಹೇಗೆ ಜಾಯ್ ನೋಡೋದು ಅನ್ನೋದ್ರ ಕುರಿತು ಸಹಿತ ನಾನು ತೋರಿಸ್ತೇನೆ ವೀಡಿಯೋದಲ್ಲಿ ಕೊನೆಯಲ್ಲಿ ನೀವು ನೋಡಿ ರೆಫರಲ್ ಲಿಂಕು ನೀವು ಕಳಿಸಿ ಕಳಿಸಿ ಅಂತೇಳಿ ಸಾಕಷ್ಟು ಜನರು ಕಾಮೆಂಟ್ ಮೂಲಕ ತಿಳಿಸ್ತಾ ಇದ್ದೀರಿ ಅದು ಬೇಡ ನಾನು ವಿಡಿಯೋ ಕೆಳಗಡೆನೇ ಕೊಟ್ಟಿರ್ತೇನೆ ಅದು ನಿಮಗೆ ವಿಡಿಯೋ ಕೆಳಗಡೆ ನೋಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿದ್ರೆ ನಾನು ಕೊನೆಯಲ್ಲಿ ನಾನು ಹೇಗೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ರೆಫರಲ್ ಲಿಂಕ್ ಇರ್ತದೆ ಅದು ಎಲ್ಲಿ ನೋಡೋದು ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ ಓಕೆ ಕರೆಕ್ಟಾಗಿ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳಿ ಓಕೆ ಇಲ್ಲಿ ಲಾಸ್ಟ್ ಮೀ ಅಂತಿದ್ದಲ್ವಾ ಮೀ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮ್ಮ ಯು ಐ ಡಿ ನಂಬರ್ ಇರುತ್ತೆ ಈಗ ಕಾಪಿ ಕಾಪಿ ಮಾಡಿಕೊಂಡು ಇಲ್ಲಿ ನೋಡಿ ಕಾಪಿ ಅಂತಿದ್ದೇನೆ ಕಾಪಿ ಕಾಪಿ ಮಾಡಿಕೊಂಡು ನೀವು ಕಸ್ಟಮರ್ ಸರ್ವಿಸ್ಗೆ ನೀವು ಫಸ್ಟು ಆ ಯು ಐ ಡಿ ನಂಬರನ್ನು ಸೆಂಡ್ ಮಾಡಬೇಕು ಅವ್ರ ಹೆಸರು ಕಳಿಸ್ತಾರೆ ಕಳಿಸಿದ ನಂತರ ನೀವು ಬೇರೆ ನಂಬರ್ದಿಂದ ನೀವೇನಾದರೂ ಮಾಡಿದರೆ ಬೇರೆ ನಂಬರ್ ಈಗ ವಾಟ್ಸಪ್ ಬೇರೆ ಇರುತ್ತೆ ಬೈ ಚಾನ್ಸಾಗಿ ಕ್ಯೂ ಎಲ್ ಎಫ್ದಲ್ಲಿ ಆ ನಂಬರನ್ನು ಕೊಟ್ಟಿರೋದಲ್ಲ ಆ ಬೇರೆ ನಂಬರ್ದಿಂದ ನಾವು ರಿಜಿಸ್ಟ್ರೇಷನ್ ಆಗಿರ್ತೀವಿ ಬಟ್ ಅವರು ಕಳಿಸ್ತಾರೆ ಈ ನಂಬರ್ ಯಾರ್ದು ಅಂತ ಕೇಳಿದರೆ ಅದು ನಮ್ಮ ನಂಬರೇ ನಾನು ಬಟ್ ಅದರಲ್ಲಿ ಆ ನಂಬರಿಗೆ ವಾಟ್ಸಪ್ ಇಲ್ಲ ಸರ್ ನಾನು ಈ ನಂಬರ್ದಿಂದ ವಾಟ್ಸಪ್ ಇದೆ ಅದಕ್ಕಾಗಿ ನಾನು ಕಳಿಸ್ತಾ ಇದ್ದೀನಿ ಆ ನಂಬರಿಗೆ ವಾಟ್ಸಪ್ ಇಲ್ಲ ಅಂತ ಹೇಳಬೇಕು ಇಲ್ಲ ಅಂತೇಳಿ ಅದು ನನ್ನ ನಂಬರೇ ಅಂತ ನೀವು ಹೇಳಬೇಕು ಕನ್ಫರ್ಮ್ ಮಾಡಬೇಕಾಗ್ತದೆ ಹೆಸರು ಯು ಐ ಡಿ ನಂಬರು ನಿಮಗೆಲ್ಲವೂ ಫೋನ್ ನಂಬರು ಕಳಿಸ್ತಾರೆ ಓಕೆ ಆ ನಂಬರು ನಂದೇ ಅಂತ ಹೇಳಬೇಕು ಮತ್ತು ಇಲ್ಲ ಅಂತೇಳಿದರೆ ನಿಮಗೆ ಯಾವುದೇ ವಿಷಯಗಳನ್ನು ಯಾವುದು ರೆಫ್ರಲ್ ಲಿಂಕ್ ಅಂದರೆ ರೆಫ್ರಲ್ ಲಿಂಕ್ ಅಂದರೆ ಅಫಿಷಿಯಲ್ ವಿ ಐ ಪಿ ಗ್ರೂಪು ವಾಟ್ಸಪ್ ಗ್ರೂ ಲಿಂಕ್ ನಿಮಗೆ ಕಳಿಸೋದಿಲ್ಲ ಓಕೆ ನೀವು ನಂಬರ್ ನಮ್ಮದೇ ಅಂತೇಳಿ ಹೇಳಬೇಕು ಬಟ್ ಕ್ಯೂ ಎಲ್ ಎಫ್ದಲ್ಲಿ ನೀವು ಕೊಟ್ಟಿದ್ರೆ ಸಹಿತ ಅಲ್ಲಿ ಅಲ್ಲ ಕೊಟ್ಟಿರೋದಿಲ್ಲ ಆ ನಂಬರನ್ನು ನೀವು ಬೇರೆ ನಂಬರಿಂದ ರಿಜಿಸ್ಟ್ರೇಷನ್ ಆಗಿರ್ತಾರೆ ಬಟ್ ಕ್ಯೂ ಎಲ್ ಎಫ್ ದಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ದಿಂದ ನೀವು ವಾಟ್ಸಪ್ಪನ್ನ ನೀವು ಮಾಡಿದರೆ ಅವರು ಆ ನಂಬರನ್ನು ಕೇಳ್ತಾರೆ ಅದು ನಮ್ಮ ನಂಬರೇ ಅದಕ್ಕೆ ವಾಟ್ಸಪ್ ಇಲ್ಲ ಹೇಳಿ ನೀವು ಹೇಳಬೇಕಾಗ್ತದೆ ಓಕೆ ಇಲ್ಲ ಬೈ ಮಿಸ್ ಆಗಿ ಅವರು ಏನಾದರೂ ಮತ್ತೆ ಹೇಳ್ತಾರೆ ನೀವು ಅದೇ ನಂಬರ್ದಿಂದನೇ ವಾಟ್ಸಪ್ಪನ್ನು ಮಾಡಿ ಅಂತ ಹೇಳ್ತಾರೆ ಅವಾಗ ನೀವು ವಾಟ್ಸಪ್ಪನ್ನೇ ನೀವು ಕಳಿಸ್ಬೇಕಾಗ್ತದೆ ಓಕೆ ನೋಡಿ ಇಲ್ಲಿ ನಿಮ್ಮ ರೆಫ್ರಲ್ ಲಿಂಕನ್ನು ಕಳಿಸ್ತಕ್ಕಂಥದ್ದು ಕಾಪಿ ಲಿಂಕ್ ಅಂಡ್ ಶೇರ್ ಅಂತಿದೆ ಹೀಗೆ ಕನ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕನ್ಫರ್ಮ್ ಕಾಫಿ ಸಕ್ಸಸ್ಫುಲ್ ಕನ್ಫರ್ಮ್ ಅಂತ ಕೇಳುತ್ತೆ ಹೀಗೆ ನೀವು ಬೇರೆಯವರಿಗೆ ಹೋಗಿ ಈ ಒಂದು ರೆಫ್ರಲ್ ಲಿಂಕನ್ನು ನೀವು ಕಳಿಸ್ಬಹುದು ಹೇಗೆ ಕಳಿಸೋದ್ರ ಅನ್ನೋದು ಕುರಿತು ಇಲ್ಲಿ ನಾನು ನೋಡಿ ತೋರಿಸ್ತೇನೆ ನೋಡಿ ಹೀಗೆ ಇಲ್ಲಿ ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು ಲಾಂಗ್ ಅಂದರೆ ಸ್ವಲ್ಪ ಹೊತ್ತು ಒತ್ತಿ ಇಟ್ಕೋಬೇಕು ಒತ್ತಿ ಇಲ್ಲಿ ಕೆಳಗಡೆ ಒತ್ತಿ ಇಟ್ಕೊಂಡ್ರೆ ಇಲ್ಲಿ ಪೇಸ್ಟ್ ಅಂತ ಬಂದಿದೆ ನೋಡಿ ಇಲ್ಲಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ರೆಫ್ರಲ್ ಲಿಂಕನ್ನು ಹೀಗೆ ನಾವು ಕಳಿಸಬಹುದು ಬೇರೆಯವರಿಗೆ ಕಳಿಸಿ ಈ ರೆಫ್ರಲ್ ಲಿಂಕ್ ಕೆಳಗಡೆ ನಾವು ಬೇರೆಯವ್ರನ್ನ ಜಾಯಿನ್ ಮಾಡಿಸ್ಬಹುದು ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಬಂದು ಇಲ್ಲಿ ಮೀಮೇಲ್ ಟಚ್ ಮಾಡ್ತೇನೆ ಮತ್ತು ನಿಮಗೆ ಪ್ರತಿಯೊಂದು ಅಪ್ಡೇಟ್ ವಿತ್ ವಿತ್ಡ್ರಾಲ್ ಬ್ಯಾಂಕ್ ಬ್ಯಾಂಕ್ ಅಂತ ಇದೆ ನೀವು ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡು ನಿಮ್ಮ ಹೆಸರು ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡು ಬ್ಯಾಂಕ್ ಹೆಸರನ್ನು ನೀವು ಕರೆಕ್ಟಾಗಿ ಹಾಕಬೇಕು ಯಾವುದೇ ಸ್ಪೆಲ್ಲಿಂಗ್ ಆಗಲಿ ಬ್ಯಾಂಕ್ ಪಾಸ್ಬುಕ್ದಲ್ಲಿ ಹೇಗೆ ಹೆಸರು ಅದೇ ಥರ ನೀವು ಹಾಕಬೇಕು ಓಕೆ ತುಂಬ ಚೆನ್ನಾಗಿ ಅರ್ನಿಂಗ್ ಬರ್ತಾಯಿದೆ ಇದರಲ್ಲಿ ಹಣ ಬರ್ತಾಯಿದೆ ಯಾರಿಗೂ ಇಲ್ಲಿವರೆಗೂ ತೊಂದರೆ ಆಗಿಲ್ಲ ಹಣಂತೂ ಬರ್ತಾ ಇದೆ ವಿತ್ಡ್ರಾ ಆಗಿದೆ ನನಗೂ ಸಹಿತ ವಿತ್ಡ್ರಾ ಮಾಡ್ಕೊಂಡಿದ್ದೇನೆ ಓಕೆ ಅಕೌಂಟ್ ಸೆಟ್ಲ್ಮೆಂಟ್ ಅಂತೇಳಿ ಇಲ್ಲಿರುತ್ತೆ ಓಕೆ ಅಕೌಂಟ್ ಸೆಟ್ಲ್ಮೆಂಟ್ ಅಂದರೆ ಟ್ರೇಡಿಂಗ್ ಮಾಡಿದಾಗ ಟ್ರೇಡಿಂಗ್ ಮಾಡಿದ ಅದರಿಂದ ನಮ್ಮಲ್ಲಿ ಒಟ್ಟಾರೆಯಾಗಿರ್ತಕ್ಕಂಥ ಹಣದಲ್ಲಿ ಎಷ್ಟು ತೆಗೆದುಕೊಂಡಿದ್ದಾರೆ ಆ ಹಣಕ್ಕೆ ನಮಗೆ ಒಟ್ಟು ಪ್ರಾಫಿಟ್ ಈ ದಿನ ಎಷ್ಟು ಪ್ರಾಫಿಟ್ ಬಂತು ಅನ್ನೋದು ಇಲ್ಲಿ ತೋರಿಸ್ತಾನೆ ಓಕೆ ಇಲ್ಲಿ ನೋಡಿ ಸಾವಿರದ ಐದುನೂರ ಎಷ್ಟಿದೆ ಟೋಟಲ್ ಅಮೌಂಟು ಹದಿನೈದು ಸಾವಿರದ ಮುನ್ನೂರ ಅರವತ್ತೇಳು ರೂಪಾಯಿ ಇದೆ ಬಟ್ ಆದರೆ ಬ್ಯಾಲೆನ್ಸ್ ಎಷ್ಟಿತ್ತು ನೋಡಿ ಸಾವಿರದ ನಾನ್ನೂರ ಅಲ್ಲ ಹದಿನಾಲ್ಕು ಸಾವಿರದ ಒಂಬೈನೂರ ಹನ್ನೆರಡು ರೂಪಾಯಿ ಇತ್ತು ನಮಗೆ ಪ್ರಾಫಿಟ್ ಕೊಟ್ಟಿದ್ದು ನೋಡಿ ಎಷ್ಟಿದೆ ಸಾವಿರದ ನಾನ್ನೂರ ಸ ಹದಿನಾಲ್ಕು ಸಾವಿರದ ನಾನ್ನೂರ ಅರವತ್ತೇಳು ರೂಪಾಯಿ ಆದರೆ ಅವರು ತೆಗೆದುಕೊಂಡಿದ್ದು ಎಲ್ಲ ಕಟ್ ಮಾಡಿ ನೋಡಿ ಈಗಿನ ಪ್ರಾಫಿಟ್ಟು ಬಂದಿರತಕ್ಕಂಥ ಹಣ ಬಂದು ಇಲ್ಲಿದೆ ಇಷ್ಟ ಆಗುತ್ತೆ ಹನ್ನೊಂದು ಸಾವಿರದ ಮುನ್ನೂರ ಎರಡು ರೂಪಾಯಿ ಹಣ ಆಗ್ತದೆ ಆವಾಗ ನೆಕ್ಸ್ಟ್ ಪ್ರಾಫಿಟ್ಟು ಎಲ್ಲವೂ ಸೇರಿ ಬಂದಿರತಕ್ಕಂಥ ಹಣ ಹದಿಮೂರು ಸಾವಿರದ ಐದುನೂರ ಅರವತ್ತೆರಡು ರೂಪಾಯಿ ಹಣ ಆಗ್ತದೆ ಓಕೆ ಇಷ್ಟು ನಮಗೆ ಬಂದಿರತಕ್ಕಂಥ ಹಣ ಓಕೆ ನಮಗೆ ಇದು ಕಟ್ಟಾಗಿರ್ತಕ್ಕಂಥ ಕಟ್ಟಾಗಿ ಬಂದಿರತಕ್ಕಂಥದ್ದು ನಮಗೆ ಟೋಟಲ್ ಇದರಲ್ಲಿ ಸೇರ್ಕೊಂಬಿಡುತ್ತೆ ಬಟ್ ಆದರೆ ಒಂದು ದಿನಕ್ಕೆ ನಮಗೆ ಎಷ್ಟು ಹಣ ಬಂದಿದೆ ನಮಗೆ ಅದನ್ನು ನೋಡಬೇಕಲ್ವ ಟ್ರಾನ್ಸಾಕ್ಷನ್ ಇಸ್ಟ್ರಿದಲ್ಲಿ ನೋಡಿ ಇಲ್ಲಿ ಟ್ರಾನ್ಸಾಕ್ಷನ್ ಇಸ್ಟ್ರಿ ಇಸ್ಟ್ರಿದಲ್ಲಿ ಹೋಗಿ ಈ ದಿನ ನಮಗೆ ಬಂದಿರತಕ್ಕಂಥ ಪ್ರಾಫಿಟ್ ಹಣ ಎಷ್ಟು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ಹಣ ಬಂದಿದೆ ಅಂದರೆ ಹನ್ನೆರಡು ನೂರ ಐವತ್ತೈದು ರೂಪಾಯಿ ಎಪ್ಪತ್ತೆಂಟು ಪೈಸೆ ಹಣ ಬಂದಿದೆ ನನಗೆ ಲಾಭ ಓಕೆ ಇದು ನಮ್ಮ ಹಣವನ್ನು ಎಷ್ಟು ಬಂದಿದೆ ಒಂದು ದಿನಕ್ಕೆ ಅಂತೇಳಿ ನೋಡ್ಬೋದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇನ್ವಿಟೇಷನ್ ರಿವಾರ್ಡ್ಸ್ ರೆಕಾರ್ಡ್ಸು ಒಬ್ಬರನ್ನ ನಮ್ಮ ಕೆಳಗಡೆ ಜಾಯಿನ್ ಮಾಡಿಸಿದಂತೆ ನಮಗೆ ಟೋಟಲ್ ಅಸೆಟ್ಗೆ ಟೋಟಲ್ ಅಸೆಟ್ಗೆ ಎಷ್ಟು ಬಂದು ಸೇರಿಕೊಳ್ತದೆ ನೋಡಿ ನಾನ್ನೂರ ಐವತ್ತು ರೂಪಾಯಿ ಬಂದು ಸೇರಿಕೊಂಡಿದೆ ನಾನ್ನೂರೈವತ್ತು ನಾನ್ನೂರೈವತ್ತು ಒಂಬೈನೂರು ನಾನ್ನೂರೈವತ್ತು ಹೀಗೆ ಒಬ್ಬೊಬ್ಬರ ಕಡೆಯಿಂದನು ನಮಗೆ ಬಂದು ಇನ್ವಿಟೇಷನ್ ರೆಕಾರ್ಡ್ಸ್ ಅಂತೇಳಿ ಇದು ಬಂದಿರತಕ್ಕಂಥ ಹಣ ನಮಗೆ ಟೋಟಲ್ ಅಸೆಟ್ ವ್ಯಾಲ್ಯೂಗೆ ಸೇರಿಕೊಳ್ತದೆ ಇದು ಟೋಟಲ್ ಹದಿನೈದು ಸಾವಿರದ ಮುನ್ನೂರ ಅರುವತ್ತೆರಡು ರೂಪಾಯಿ ಈ ಹಣಕ್ಕೆ ಬಂದು ಸೇರಿಕೊಳ್ತದೆ ಓಕೆ ನಾನ್ನೂರೈವತ್ತು ಒಬ್ಬೊಬ್ಬರು ಎಷ್ಟೆಷ್ಟು ಹಣ ಹಾಕಿಕೊಳ್ಳೋದ್ರ ಮೇಲೆ ನಮಗೆ ಕೊಡ್ತಾನೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಬಂದು ನಾನು ಹೇಳಿದೆ ಇನ್ವಿಟೇಷನ್ ರೆಕಾರ್ಡ್ಸು ಈಗ ಅದು ಹೇಳಿದೆ ಫೈನಾನ್ಷಿಯಲ್ ರೆಕಾರ್ಡ್ಸ್ ಬಂದು ಇಲ್ಲಿದೆ ನಾವು ಎಷ್ಟು ಹಣವನ್ನು ಹಾಕಿಕೊಂಡಿದ್ದೇನೆ ನಾನು ಎಷ್ಟು ಹಣದಿಂದ ನಾನು ಜಾಯಿನ್ ಆಗಿದ್ದೀನಿ ಅನ್ನೋದು ಸಕ್ಸಸ್ಸು ಇಲ್ಲಿ ನೋಡಿ ಮೂರು ಸಾವಿರ ಮಾತ್ರ ನನ್ನ ಹಣ ಹಾಕಿಕೊಂಡು ನಾನು ಜಾಯಿನ್ ಆಗಿರೋದು ಓಕೆ ಮೂರು ಸಾವಿರ ಹಣದಿಂದ ಮಾತ್ರ ನಾನು ಜಾಯಿನ್ ಆಗಿರೋದು ಓಕೆ ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ನಾನು ಪೇರೋಲ್ ರೆಕಾರ್ಡ್ಸ್ನಲ್ಲಿ ತೋರಿಸ್ತೇನೆ ಪೇರೋಲ್ ರೆಕಾರ್ಡ್ಸ್ನಲ್ಲಿ ವಿತ್ಡ್ರಾ ಅಂತ ಇದೆ ನಾನು ಕೇವಲ ನಾನು ಆರುನೂರ ಅರವತ್ತೈದು ರೂಪಾಯಿ ಹಣವನ್ನು ನಾನು ವಿತ್ಡ್ರಾ ಮಾಡಿಕೊಂಡಿದ್ದೆ ಇದು ಆರುನೂರ ಅರವತ್ತೈದು ರೂಪಾಯಿ ಹಣ ಬಂದಿರತಕ್ಕಂಥದ್ದು ಓಕೆ ರೆಫ್ರೆನ್ಸ್ ನಂಬರ್ ಸಕ್ಸಸ್ ಅಂತ ಬಂದಿದೆ ನೋಡಿ ಸಕ್ಸಸ್ ಅಂತ ಬಂದಿದ್ದು ನನ್ನ ಬ್ಯಾಂಕ್ ಅಕೌಂಟಿಗೆ ಬಂದಿದೆ ನಾನು ಈಗಾಗಲೇ ಈ ಹಣ ಬಂದಿರತಕ್ಕಂಥ ಸ್ಕ್ರೀನ್ಶಾಟ್ ಅಮೌಂಟ್ ಸಹಿತ ನಾನು ಕೆಲವೊಂದು ಗ್ರೂಪ್ಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ ಓಕೆ ಇಲ್ಲಿ ನೋಡಿ ಆರುನೂರ ಅರವತ್ತೈದು ರೂಪಾಯಿ ಹಣ ಬಂದಿರತಕ್ಕಂಥದ್ದು ಇಲ್ಲಿದೆ ತೆರೆ ಆರುನೂರ ಅರವತ್ತೈದು ರೂಪಾಯಿ ಹಣ ನಮಗೆ ಬಂದಿರತಕ್ಕಂಥ ಹಣ ಓಕೆ ಕಾಣಿಸ್ತಾ ಇದ್ದೀನ ಓಕೆ ಆರುನೂರ ಅರವತ್ತೈದು ರೂಪಾಯಿ ಹಣ ಬಂದಿರತಕ್ಕಂಥದ್ದು ನಾನು ಅದು ಸಹಿತ ನಿಮಗೆ ತೋರಿಸಿದ್ದೀನಿ ಓಕೆ ನೆಕ್ಸ್ಟ್ ಬಂದು ಇದೆಲ್ಲ ಮಾಹಿತಿಯನ್ನು ನೀವು ತಿಳ್ಕೊಂಡ ಮೇಲೆ ಪ್ರತಿಯೊಬ್ಬರು ಯಾರು ಜಾಯ್ನ್ ಆಗೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ನಾನು ಜಾಯ್ನ್ ಆಗಿ ಅಂತ ಹೇಳೋದಿಲ್ಲ ಬಟ್ ನನ್ನ ವೀಡಿಯೋ ಕೆಳಗಡೆ ರೆಫ್ರಲ್ ಲಿಂಕನ್ನು ನಾನು ಕೊಟ್ಟಿರ್ತೇನೆ ನೀವು ಜಾಯ್ನ್ ಆಗಿ ನೀವು ಸಹಿತ ಹಣವನ್ನು ಗಳಿಸ್ಬೋದು ಇದರಲ್ಲಿ ಸಾಕಷ್ಟು ಜನರು ಲಕ್ಷಗಟ್ಟಲೆ ಹಣವನ್ನು ಗಳಿಸ್ತಾ ಇದ್ದಾರೆ ನಾನು ನಿಮಗಿನ್ನ ಒಂದು ನನ್ನ ವೀಡಿಯೋ ಕೆಳಗಡೆ ರೆಫ್ರಲ್ ಲಿಂಕನ್ನು ಕೊಟ್ಟಿರ್ತೇನೆ ಆ ರೆಫ್ರಲ್ ಲಿಂಕನ್ನು ಕೆಲವೊಬ್ಬರಿಗೆ ನೋಡಲಿಕ್ಕೆ ಬರ್ತಾ ಇಲ್ಲ ಬಟ್ ಅದು ಹೇಗೆ ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ ನೋಡಿ ಇಲ್ಲಿ ನಾನು ನನ್ನ ಯೂಟ್ಯೂಬ್ ಹೋಗ್ತೇನೆ ನನ್ನ ಯೂಟ್ಯೂಬಲ್ಲಿ ವೈ ಬಿ ವೈ ಫಂಡ್ ಬಗ್ಗೆ ನೀವು ತಿಳಿದುಕೊಳ್ಬ ತಿಳಿದುಕೊಳ್ಳಿ ನಂತರ ಆಲೋಚನೆ ಮಾಡಿ ಅಂತೇಳಿ ಹಾಕಿದ್ದೇನೆ ಇಲ್ಲಿ ನಾನು ಏನಂತ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ನೋಡ್ಬೋದು ತಾನೆ ಲರ್ನ್ ಮೋರ್ ಅಂತ ಇದೆ ಸಾರಿ ಇಲ್ಲಿದೆ ನೋಡಿ ಓಕೆ ಎಲ್ಲಿದೆ ಈ ಒಂದು ಮೆಸೇಜ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಲ್ಲಿದೆ ತಾನೆ ಇಲ್ಲಿ ಮೋರ್ ಅಂತ ಇದೆ ನೋಡಿ ಅಂತ ಅಂತೇಳಿ ಕಾಣಿಸ್ತಾ ಇದ್ದೇನಾ ಮೋರ್ ಅಂತೇಳಿ ಇಲ್ಲಿ ನನ್ನ ರೆಫ್ರಲ್ ಲಿಂಕನ್ನು ನಾನು ಕೊಟ್ಟಿರ್ತೇನೆ ರೆಫ್ರಲ್ ಲಿಂಕ್ ಎಲ್ಲಿದೆ ನೋಡಿ ಇಲ್ಲಿದೆ ತಾನೆ ಕೊನೆಯದಲ್ಲಿ ಇದು ನನ್ನ ರೆಫ್ರಲ್ ಲಿಂಕ್ ಯಾವುದು ವೈ ಬಿ ವೈ ಫಂಡ್ ಬಗ್ಗೆ ನಾನು ಹಾಕಿರ್ತಕ್ಕಂಥ ರೆಫ್ರಲ್ ಲಿಂಕು ಇದು ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಹೀಗೆ ಓಪನ್ ಆಗ್ತದೆ ನೀವು ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಮತ್ತಿನ್ನೊಂದು ಈ ಜೀರೋ ತ್ರೀ ಫೋರ್ ಸೆವೆನ್ ತ್ರೀ ಸಿಕ್ಸ್ ಫೈವ್ ನಂಬರನ್ನು ಬರೆದಿಟ್ಕೋಬೇಕು ಅಲ್ಲಿ ರೆಫ್ರಲ್ ನೆಕ್ಸ್ಟು ಎರಡನೇ ಸ್ಟೆಪ್ದಲ್ಲಿ ರೆಫ್ರಲ್ ಐ ಡಿ ನಂಬರನ್ನು ಕೇಳ್ತದೆ ಇನ್ವಿಟೇಷನ್ ಕೋಡ್ ಅಂತ ಕೇಳ್ತಾ ಅಲ್ಲಿ ನೀವು ಈ ನಂಬರನ್ನು ಹಾಕಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಓಕೆ ಇದು ನಾನು ಹೇಗೆ ಡೌನ್ಲೋ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಸೈನ್ ಅಪ್ ಅಂತ ಇರುತ್ತೆ ಮತ್ತು ಸೈನ್ ಇನ್ನಲ್ಲಿ ಹೋಗಬೇಡಿ ಸೈನ್ ಅಪ್ ಅಂತೇಳಿ ಹೋಗಬೇಕು ಸೈನ್ ಅಪ್ನಲ್ಲಿ ನೀವು ರೆಫ್ರಲ್ ಲಿಂಕನ್ನು ನೀವು ಅಲ್ಲ ನಿಮ್ಮ ಐ ಡಿಯನ್ನು ರಿಜಿಸ್ಟ್ರೇಷನ್ ಮಾಡಬೇಕು ಸೈನ್ ಅಪ್ನಲ್ಲಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಸೈನ್ ಅಪ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ ಅದು ನಿಮಗೆ ನೆನಪಿರಲಿ ಓಕೆ ಈಗ ನಾನು ರೆಫ್ರಲ್ ಲಿಂಕನ್ನು ವಿಡಿಯೋ ಕೆಳಗಡೆ ನೋಡೋದು ಹೇಗೆ ಅನ್ನೋದ್ರ ಕುರಿತು ನಾನು ತೋರಿಸಿದ್ದೀನಿ ಓಕೆ ಫ್ರೆಂಡ್ಸ್ ಮತ್ತು ಇನ್ನು ಸಾಕಷ್ಟು ವಿಷಯಗಳು ಇದರಲ್ಲಿ ನಾನಿದ್ದಾವೆ ಪ್ಲಾನ್ ಬಗ್ಗೆ ನನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ ಬೇರೆ ಬೇರೆ ಸಮಯದಲ್ಲಿ ನಾನು ಈ ಒಂದು ವಿಷಯವನ್ನು ನಿಮಗೆ ತಿಳಿಸಿದ್ದೀನಿ ಅಂತ ಅನಿಸುತ್ತೆ ಮತ್ತು ಅರ್ಥ ಆಗಿದೆ ಅಂತ ಅನಿಸುತ್ತೆ ಹೀಗೆ ನೀವು ನಿಮ್ಮ ನನ್ನ ನನ್ನ ಚಾನಲನ್ನು ಇಷ್ಟೊತ್ತು ನೀವು ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಹೇಳ್ತೇನೆ ಹಾಗೆ ನಿಮ್ಮ ಸಪೋರ್ಟು ನಮ್ಮ ನಮಗೆ ನಿರಂತರವಾಗಿರಬೇಕು ನಿಮ್ಮ ಸಪೋರ್ಟು ನನಗೆ ಸಿಕ್ಕಿದೆ ಅನ್ನೋ ಅನ್ನೋದಕ್ಕೆ ಈ ಒಂದು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಲೈಕನ್ನು ಮಾಡಿ ಹಾಗೆ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಸಪೋರ್ಟನ್ನು ಸೂಚಿಸಿ ಅಂಥೇಳಿ ನಾನು ನಿಮ್ಮ ನಿಮಗೆ ಮನವಿ ಮಾಡಿಕೊಳ್ತೇನೆ ಹಾಗೆ ಯಾರ್ಯಾರು ಈ ಯೂಟ್ಯೂಬ್ ಚಾನಲನ್ನು ಹೊಸಬರು ನೋಡ್ತಾ ಇದ್ದಾರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರೆಫ್ರಲ್ ಲಿಂಕ್ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಟ್ಟಿರ್ತೇನೆ ನೀವು ಜಾಯ್ನ್ ಆಗಬಹುದು ಓಕೆ ಮತ್ತು ಜಾಯ್ನ್ ಆಗ ಆಗಿ ಅನ್ನೋದು ನಾನು ಹೇಳ್ತೀನಿ ಬಟ್ ಒತ್ತಾಯ ಅನ್ನೋದು ಇರೋದಿಲ್ಲ ಜಾಯ್ನ್ ಆಗಿ ಆಗದೆ ಹೋಗಿ ಅದು ನಿಮ್ಮ ಇಷ್ಟ ಓಕೆ ಫ್ರೆಂಡ್ಸ್ ಮತ್ತು ನಾನು ಹೇಳ್ತಕ್ಕಂಥ ಎಲ್ಲ ವಿಷಯ ಮುಟ್ಟಿದೆ ಅಂತ ಅನಿಸುತ್ತೆ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ